ಇದೇ ಉದಯ್ ಕದಲೂರು ವಿರುದ್ಧ ಅಧಿವೇಶನದಲ್ಲೇ ಎಚ್ ಡಿ ಕುಮಾರಸ್ವಾಮಿ ಕಿಡಿಯನ್ನ ಕಾರಿದ್ದು ಹರಿಹಾಯ್ದಿತು. ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಲ್ಲಿ ಕದಲೂರು ಉದಯ್ ತೊಡಗಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡಿದ್ರು. ಜೊತೆಗೆ ಕದಲೂರು ಉದಯ್ ಕ್ರಮಕ್ಕೆ ಕುಮಾರಸ್ವಾಮಿ ಅನುಮತಿಯನ್ನ ಕೂಡ ಕೊಟ್ಟಿದ್ರು. ಶ್ರೀಲಂಕಾಗೆ ಹೋಗಿ ಜಾಮೀನು ಸಿಗುವವರೆಗೂ ಕೂಡ ದೇಶಕ್ಕೆ ಬರಲಿಲ್ಲ. ನಂತರ ಮೈತ್ರಿ ಸರ್ಕಾರ ತೆಗೆಯೋಕೆ ಹಣದ ವ್ಯವಸ್ಥೆಯನ್ನ ಮಾಡ್ತಾನೆ ಅಂತ ಹೇಳಿ ಕದಲೂರು ಉದಯ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಎಚ್ ಡಿ ಕುಮಾರಸ್ವಾಮಿ. ಇದೀಗ ದಾನಶೂರ ಕರ್ಣನಂತೆ ದೊಡ್ಡ ದೊಡ್ಡ ಫ್ಲೆಕ್ಸ್ ಅನ್ನು ಹಾಕೊಂಡಿದ್ದಾನೆ ಮದ್ದೂರಿನಲ್ಲಿ. ಮದ್ದೂರಿನಲ್ಲಿ ಕದಲೂರು ಉದಯ್ ಕ್ಯಾಂಡಿಡೇಟ್ ಅಂತೆ ಅಂತ ಹೇಳಿ 10 ತಿಂಗಳ ಹಿಂದೆಯೇ ಸದನದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಕದಲೂರು ಉದಯ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ನಿನ್ನೆ ಮೊನ್ನೆ ಏನು ಪ್ರಾರಂಭ ಆಗಿಲ್ಲ, ಇವತ್ತು ಹಲವಾರು ಸುಧಾರಣೆ ತಂದಿದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕೋರ್ಟ್ಗಳ ಆದೇಶದ ಮೇರೆಗೆ ನಿಮ್ಮ ಎಲೆಕ್ಷನ್ ಕಮಿಷನ್ನಲ್ಲಿ ಹಲವಾರು ರೀತಿಯ ಸುಧಾರಣೆಗಳನ್ನು ತರ್ತಕ್ಕಂಥದ್ದಕ್ಕೆ ಏನು ಪ್ರಯತ್ನ ಪಟ್ಟು ತಂದಿದ್ದೀರಿ, ಅದು ಯಾವುದಾದ್ರೂ ಉಪಯೋಗಕ್ಕೆ ಬಂದಿದೆಯಾ? ಪಾಪ ತಂದಿದ್ದಾರೆ, ಈಗ ಅವರ ಹಿಂದೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡು ನೀವು ಹೇಳಿದ್ದೀರಿ, ಅವರು ಪೂರ್ವಚರಿತ್ರೆ ಇವತ್ತು ಕೊಡಬೇಕು ಅಂತಕ್ಕಂಥದ್ದು ಏನು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಇದೆಲ್ಲ ತರಬೇಕು ಅಂತ 2003 ಅಭ್ಯರ್ಥಿಗಳ ಪೂರ್ವಚರಿತ್ರೆ ಕಡ್ಡಾಯ. ನೀವು 2003 ಬಂದಾಗ ರಾಜಕಾರಣಕ್ಕೆ ಅವತ್ತಿನ ಪರಿಸ್ಥಿತಿ ಹೇಳ್ತಾ ಇದ್ರಿ, ಇವತ್ತೇನಾಗಿದೆ ಅಂತೇಳಿ. ಇಲ್ಲಿ ಅಧ್ಯಕ್ಷರೇ, ಇಲ್ಲಿ ತನ್ನ ಪೂರ್ವ ಅಭ್ಯರ್ಥಿಯು ತನ್ನ ಪೂರ್ವ ಚರಿತ್ರೆ ಘೋಷಿಸುವುದನ್ನು ಕಡ್ಡಾಯಗೊಳಿಸಿದೆ, ಇದನ್ನು ಚುನಾವಣಾ ಆಯೋಗ ಜಾರಿಗೆ ತಂದಿದೆ. ಆ ಪೂರ್ವ ಚರಿತ್ರೆ ತಗೊಂಡು ಏನು ಮಾಡೋದು ನಾವು ಅಧ್ಯಕ್ಷರೇ? ಇವತ್ತು ನಾವು ರಸ್ತೆಯಲ್ಲಿ ಹೋಗ್ಬೇಕು ಬೆಂಗಳೂರು ಮೈಸೂರು ರೋಡಲ್ಲಿ. ನನ್ನ ಕಾಲದಲ್ಲೇ ನಾನಿದ್ದಂಥ ಮೈತ್ರಿ ಸರ್ಕಾರದಲ್ಲಿ ಯಾವ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ರು ರಾಜಾರೋಷವಾಗಿ, ಅಂಥ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಕ್ಕಂಥ ಅಧಿಕಾರನ ಅಧಿಕಾರಿಗಳಿಗೆ ಕೊಟ್ಟೆ ಸ್ವತಂತ್ರವಾಗಿ ನಾನು ಮಟ್ಟ ಹಾಕಿ ಅಂತ ಹೇಳಿ. ಲಕ್ಷಾಂತರ ಕುಟುಂಬದ ಮಕ್ಕಳು ಇವತ್ತೇನಾದ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಹಳ್ಳಿಗಳಲ್ಲಿ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ನಾನು ಅರೆಸ್ಟ್ ಮಾಡ್ತಕ್ಕಂಥ ಒಂದು ಸೂಚನೆ ಕೊಟ್ಟಾಗ ಶ್ರೀಲಂಕಾಗೆ ಓಡೋದ ಕದ್ದು ಜಾಮೀನು ಪಡೆಯೋವರಿಗೆ ಬರಲಿಲ್ಲ ವಾಪಸ್. ಅದೇ ವ್ಯಕ್ತಿ ಈ ಮೈತ್ರಿ ಸರ್ಕಾರ ತೆಗಿಬೇಕಾದ್ರೆ ಹಣ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇಲ್ಲಿ ಆ ಮೈತ್ರಿ ಸರ್ಕಾರ ತೆಗಿಲಿಕ್ಕೆ, ಅದನ್ನು ಯಾರ್ಯಾರು ಉಪಯೋಗ ಮಾಡ್ಕೊಂಡು ಅದು ನಾನಿಲ್ಲಿ ಚರ್ಚೆ ಮಾಡೋದಿಲ್ಲ, ಹಣವನ್ನು ಯಾವ ರೀತಿ ಉಪಯೋಗ ಮಾಡ್ಕೊಂಡಿದ್ದಾರೆ. ಈಗ ಮೈಸೂರು ರೋಡಲ್ಲಿ ಹೋದರೆ ಏನು ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು, ಮಹಾದಾನಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕಿ ದಾನಶೂರ ಕಾರಣ ಅದು ಯಾರೋ ಉದಯ ಅಣ್ಣ ಹಾಕಿದಾರ ಇದ್ದ ಮದ್ದೂರಿನಲ್ಲಿ ಕ್ಯಾಂಡಿಡೇಟ್ ಅಂತೀಗ ಅವ್ರು ಪೂರ್ವ ಚರಿತ್ರೆ ತಗೊಂಡು ಏನು ಮಾಡೋದು? ಯಾವ ದೇವಸ್ಥಾನಕ್ಕೆ 50,000 ರೂಪಾಯಿ ಬೇಕು, 1 ಲಕ್ಷ ಬೇಕು, ಜನ ಇಟ್ಬಿಟ್ಟಿದ್ದಾರೆ. ಈಗ ಇಲ್ಲಿ ಏನೇನು ಮಾಡ್ಕೊಂಡು ಏನೇನು ಅಪಮಾರದಲ್ಲಿ ದುಡ್ಡು ಸಂಗ್ರಹ ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಎಚ್ ಡಿ ಕುಮಾರಸ್ವಾಮಿ ಹಾಗೆ ಕದಲೂರು ಉದಯ್ ನಡುವೆ ನಡೀತಾ ಇರುವಂತಹ ಸಮರ ಗೊತ್ತಿರೋದೆ, ಆದರೂ ಬೆಟ್ಟಿಂಗ್ ಆರೋಪವನ್ನ ಹೊತ್ತಿರುವಂತಹ ಮೈತ್ರಿ ಸರ್ಕಾರವನ್ನೇ ಕೆಡವಿದಂತಹ ಆರೋಪವನ್ನ ಎದುರಿಸ್ತಾ ಇರುವಂತಹ ಕದಲೂರು ಉದಯ್ಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡುವಂತಹ ಚಾನ್ಸಸ್ ಇದೆಯಾ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ? ಖಂಡಿತ ವಿದ್ಯಾ, ಅದೇ ಪ್ರಶ್ನೆ ಇದೀಗ ಉದ್ಭವ ಆಗಿರುವಂತದ್ದು. ಅಂದ್ರೆ ಸದ್ಯ ಮದ್ದೂರು ಕ್ಷೇತ್ರದಲ್ಲಿ ಗುರುಚರಣ್ ಕಾಂಗ್ರೆಸ್ ನ ಸಂಭಾವ್ಯ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅವರೇ ಹೋಗಿ ಡಿ ಕೆ ಶಿವಕುಮಾರ್ ಅವರನ್ನೇ ಒಂದು ಮದ್ದೂರು ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಯಾವಾಗ ಮನವಿ ಮಾಡಿದ್ರು, ಅದಾದ ಬಳಿಕ ಒಂದಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಆದ್ರೆ ಗುರುಚರಣ್ಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಲು ಕಾಂಗ್ರೆಸ್ ಮುಖಂಡರು ಒಪ್ಪಲ್ಲ ಎಂಬ ಒಂದು ತೀರ್ಮಾನಕ್ಕೂ ಕೂಡ ಬಂದಿರುವಂತದ್ದು. ಯಾಕೆಂತಂದ್ರೆ ಅವರು ಈಗಾಗಲೇ ಡಿ ಕೆ ಶಿ ಅವ್ರನ್ನ ಆಹ್ವಾನ ಮಾಡಿರೋದ್ರಿಂದ ಎಲ್ಲೊಂದ್ ಕಡೆ ಅವರೇ ಹಿಂದೆ ಸರಿದಂತೆ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇದೀಗ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತದಂತ, ಅದರಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಿ ಬಿಜೆಪಿ ಸರ್ಕಾರಕ್ಕೆ ಬರಲು ಕಾರಣ ಆದಂತಹ ಕದ್ಲೂರು ಉದಯ್ ಏನಿದ್ದಾರೆ, ಅವರು ಇದೀಗ ಎಲ್ಲೊಂದ್ ಕಡೆ ಅವರನ್ನೇ ಒಂದು ಮಾಸ್ಟರ್ ಪ್ಲಾನ್ ಆಗಿ ಬಳಸ್ಕೊಂಡು ಅವರನ್ನೇ ಒಂದು ಮದ್ದೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲು ಈಗ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನಿಸಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಅದೇ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಉದಯ್ ಮತ್ತು ಗುರುಚರಣ್ ಇಬ್ಬರನ್ನು ಕೂಡ ಕರೆಸಿ ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು. ಅಂದ್ರೆ ನೀವಿಬ್ಬರು ಕೂಡ ಮಾತನಾಡಿಕೊಂಡು ಅಭ್ಯರ್ಥಿ
ರೀತಿ ಒಬ್ಬರಾಗಿ ಯಾರಾದರೂ ಒಬ್ಬರು ಚುನಾವಣೆಗೆ ಸ್ಪರ್ಧಿಸಿ ಮತ್ತೊಬ್ಬರಿಗೆ ಬೇರೆ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಎಂಬ ಮೂಲಕ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನು ಕೊಟ್ಟಿರುವಂಥದ್ದು. ಈ ಎಲ್ಲ ಮಾತುಕತೆಗಳು ಮತ್ತು ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಮದ್ದೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕದಲೂರು ಉದಯ್ ಆಗೇ ಆಗ್ತಾರೆ ಎಂಬ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಅದು ಎಲ್ಲ ಒಂದು ಕಡೆ ಈ ಒಂದು ಎಲ್ಲ ಬೆಳವಣಿಗೆಗಳು ಕೂಡ ಒಂದು ಪುಷ್ಟಿ ನೀಡುವಂತಿದೆ. ಅಂದ್ರೆ ಎಲ್ಲ ಒಂದು ಕಡೆ ಏನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರವನ್ನ ಬೀಳಿಸಿದಂತಹ ವ್ಯಕ್ತಿಯನ್ನೇ ಅವರಿಗೆ ಒಂದು ಮದ್ದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಅವರನ್ನೇ ಎಲ್ಲ ಒಂದ್ ಕಡೆ ಒಂದು ರಾಜಕೀಯವಾಗಿ ಬೆಳೆಸುವ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಬಂದ್ರೆ ಎಂಬ ಒಂದು ಅಚ್ಚರಿಯೂ ಕೂಡ ಕಾಣ್ತಾ ಇರುವಂತದ್ದು. ಯಾಕೆಂದ್ರೆ ಅಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲದೊಂದಿಗೆ ಸರ್ಕಾರವನ್ನ ರಚಿಸಿದ್ದಂಥದ್ದು. ಅಂದ್ರೆ ಆ ಒಂದು ಸರ್ಕಾರವನ್ನ ಮೈತ್ರಿ ಸರ್ಕಾರವನ್ನ ಬೀಳಿಸಿದಂತ ವ್ಯಕ್ತಿಗೆ ಮಳೆ ಹಾಕುವಂತದ್ದು ಅವಶ್ಯಕತೆ ಏನಿತ್ತು ಎಂಬ ಪ್ರಶ್ನೆಗಳು ಕೂಡ ಮುಂದೆ ಈಗ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಒಂದಷ್ಟು ಸಮರಗಳನ್ನ ಉದಯರವರ ಮೇಲೆ ತೋರ್ತಾ ಇರುವಂತದ್ದು, ಅದರ ಜೊತೆಗೆ ಇದೀಗ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ಮತ್ತಷ್ಟು ಸಮರಕ್ಕೂ ಕೂಡ ಇದು ಕಾರಣ ಆಗುತ್ತೆ ಅಂತಾನೆ ಹೇಳ್ಬೋದು. ವಿದ್ಯಾಶ್ರೀ, ಥ್ಯಾಂಕ್ ಯು ನಂದೀಶ್. ತಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.